ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ನಿಮ್ಮೂರಲ್ಲಿ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋಂಥ ಸಮಸ್ಯೆ ಅಂತಂತಂದರೆ ಡ್ಯಾಂಡ್ರಫ್. ಇದು ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರಾ. ನಾವು ಈ ಡ್ಯಾಂಡ್ರಫ್ ಬಂತು ಅಂತಂದರೆ ಇನ್ಸ್ಟೆಂಟಾಗಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಕೆಮಿಕಲೈಸ್ಡ್ ಶ್ಯಾಂಪೂಸ್ನ ಬಳಸ್ತಾ ಇರ್ತೀವಿ. ಇದನ್ನು ಬಳಸೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗೋಕ್ಕಿಂತ ಮುಂಚೆ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೇರ್ ಬ್ರೇಕ್ ಆಗುತ್ತೆ, ಹಾಗೆ ಹೇರ್ ಡ್ಯಾಮೇಜ್ ಆಗುತ್ತೆ, ಮತ್ತು ಕೂದಲು ಉದುರುವ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಸೊ ಇವಾಗ ಅಂಥ ಎಲ್ಲ ಒಂದು ಪ್ರಾಬ್ಲಮ್ಸ್ಗೆ ನಾನು ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಈ ಹೋಮ್ ರೆಮಿಡಿಗೆ ನಾವು ಹೊರಗಡೆಯಿಂದ ಏನೂ ತರಬೇಕಾಗಿಲ್ಲ. ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾನು ಇವತ್ತು ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ ನಿಮಗೆ. ಈ ಟಿಪ್ಸ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಮಾತನ್ನ ಹೇಳ್ತೀನಿ. ಏನಂತಂದರೆ, ನಾವು ಇವಾಗ ಯಾರೇ ಹೇಳಿರುವಂಥ ಟಿಪ್ಸ್ ಆಗಿರ್ಬೋದು, ಒಂದ್ಸತಿನೇ ಉಪಯೋಗಿಸಿದರೆ ಇದಕ್ಕೆ ಸೊಲ್ಯೂಷನ್ ಬಂದ್ಬಿಡಲ್ಲ. ನಾವು ಕ್ರಮೇಣ ಬಳಸ್ತಾ ಬಳಸ್ತಾ ಹೋದಾಗೆಲ್ಲ ನಮಗೆ ಇದರ ಒಂದು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಹೋಮ್ ರೆಮಿಡೀಸ್ ಅಂತಂದ್ರೇ ಹಾಗೆ, ಇದು ಫಸ್ಟ್ ವಾಶಲ್ಲೇ ಹೋಗುತ್ತೆ, ಸೆಕೆಂಡ್ ವಾಶಲ್ಲೇ ಹೋಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ನಾವು ಒಂದು 3-4 ತಿಂಗಳು ಇದೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗ ನಮಗೆ ಖಂಡಿತವಾಗ್ಲೂ 100% ರಿಸಲ್ಟ್ ಸಿಗುತ್ತೆ. ಈ ಡ್ಯಾಂಡ್ರಫ್ ಸಮಸ್ಯೆ ನನಗೂ ಕೂಡ ಇತ್ತು. ಸೊ ನಾನು ಕೂಡ ಇದನ್ನೇ ಫಾಲೋ ಮಾಡಿದ್ದೀನಿ. ಈ ಒಂದು ಇವತ್ತು ನಾನೇನು ನಿಮಗೆ ಈ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ನೋಡಿ, ಈ ಒಂದು ಪ್ಯಾಕ್ನ ನಾನು ಕೂಡ ಹಚ್ಕೊಂಡಿದ್ದೀನಿ. ನಾನು ಹಚ್ಕೊಂಡು ನನಗೆ ರಿಸಲ್ಟ್ ಬಂದಮೇಲೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದೊಂದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟಿಪ್ಸ್ ಅಂತಲೇ ಅನ್ಬೋದು. ಸೊ ನಾನು ಏನೇನೆಲ್ಲ ಹಾಕಿ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬನ್ನಿ. ಈ ಪ್ಯಾಕ್ನ ರೆಡಿ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಕರ್ಪೂರ. ಅಂದರೆ ದೇವರಿಗೆ ಆರತಿ ಮಾಡ್ತೀವಲ್ಲ, ಅದೇ ಕರ್ಪೂರನ ನಾನು ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ನೀವು ನಿಮ್ಮ ಕೂದಲು ಲೆಂತ್ ಮೇಲೆ ನೀವು 2 ಅಥವಾ 3 ಬಳಸ್ಕೊಳ್ಬೋದು. ಇದನ್ನು ತೊಗೊಂಡು ನಾನು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಂದು ಕಲ್ಲಿಂದ ತೊಗೊಂಡು ಕುಟ್ಕೊಂಡ್ಬಿಟ್ರು ಬೇಗ ಪುಡಿ ಆಗುತ್ತೆ. ಅದನ್ನು ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನೀಗ ಮೊಸರನ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಿಮ್ಮ ಕೂದಲು ಲೆಂತ್ ಎಷ್ಟಿದೆಯೋ ಅದ್ರ ಮೇಲೆ ನೀವು ತೊಗೊಳ್ಬೋದು. ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಒಳ್ಳೆಯದು. ಅದಾದ್ಮೇಲೆ ನಾನು ಒಂದು 1/2 ಹೋಳು ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣೆಲ್ಲ ಚೆನ್ನಾಗಿ ಹಿಂಡ್ಕೊಂಡ ಮೇಲೆ ನಾನು ಇಲ್ಲಿ ಇವಾಗ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆನ ಬಳಸ್ತಾ ಇಲ್ಲ ಅಂತಂತಂದ್ರೆ ಹರಳೆಣ್ಣೆ ಅಥವಾ ಆಲಿವ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ ಯಾವ ಎಣ್ಣೆ ಆದರೂ ಹಾಕೋಬಹುದು. ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ನೋಡ್ಕೊಂಡು ಬಂದಿಲ್ಲ ನಾನು ಯಾವ ಥರ ಹೇರ್ ಪ್ಯಾಕ್ನ ರೆಡಿ ಮಾಡಿದೆ ಅಂತ ಹೇಳಿ. ಅಡುಗೆ ಮನೆಯಲ್ಲಿ ಸಿಗುವಂಥ ಕೆಲವು ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಬಳಸಿರೋದು ಕೇವಲ 4 ಇಂಗ್ರೀಡಿಯೆಂಟ್ಸು. ನಾನು ಫಸ್ಟಾಗಿ ಬಳಸಿದ್ದು ಕರ್ಪೂರನ, ಅಂದರೆ ಕ್ಯಾಂಪರ್. ಕರ್ಪೂರದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಸೊ ಇದರಲ್ಲಿ ನಮಗೇನಾದರೂ ಇನ್ಫೆಕ್ಷನ್ನು, ಡ್ಯಾಂಡ್ರಫು ಆಗಿದ್ದನ್ನ ಎಲ್ಲ ತಡೆಗಟ್ಬೋದು. ಹಾಗೆ ನಮ್ಮ ಕೂದಲು ಉದುರೋ ಸಮಸ್ಯೆಯಿಂದನೂ ನಾವು ಹೊರಬರ್ಬೋದು. ಏನಂತಂತಂದರೆ, ಡ್ಯಾಂಡ್ರಫ್ ಆಯಿತು ಅಂತಂತಂದರೆ ತಲೆ ತೂರಿಕೆ ಸಾಮಾನ್ಯವಾಗಿ ಸ್ಟಾರ್ಟ್ ಆಗುವಂಥ ಪ್ರಾಬ್ಲಮ್ಮು. ತಲೆ ತೂರಿಸ್ಕೊಂಡ್ರೆ ಕೆಲವೊಂದು ಸತಿ ಆ ಜಾಗದಲ್ಲಿ ರಕ್ತನೇ ಬಂದಿರುತ್ತೆ ನಮಗೆ. ಸೊ ಈ ಕರ್ಪೂರ ಉಪಯೋಗಿಸೋದ್ರಿಂದ ನಮಗೆ ತಲೆ ತುರುಕೆ, ಇರಿಟೇಷನ್ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇದನ್ನು ಹೇಳಿದ್ನಲ್ಲ, ಅದರೊಳಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ನಮಗೆ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದ್ರೂ ಕಡಿಮೆ ಆಗುತ್ತೆ. ಕರ್ಪೂರ ಹಚ್ಚೋದ್ರಿಂದ ನಮ್ಮ ಕೂದಲು ಬೆಳವಣಿಗೆಗೂ ಸಹಾಯ ಮಾಡುತ್ತೆ, ಹಾಗೆ ನಮ್ಮ ರಕ್ತ ಸಂಚಾರನು ಚೆನ್ನಾಗಿ ಇಡುತ್ತೆ, ಹಾಗೆ ನಮ್ಮ ಹೇರ್ ಗ್ರೋತ್ನ ಬೂಸ್ಟ್ ಮಾಡುತ್ತೆ. ನಾನು ಈ ಪ್ಯಾಕಲ್ಲಿ ನೆಕ್ಸ್ಟ್ ಹಾಕಿದ್ದು ಬಂದು ಮೊಸರು. ಮೊಸರು ನಿಮಗೆಲ್ಲ ಗೊತ್ತೇ ಇದೆ, ನ್ಯಾಚುರಲ್ ಕಂಡೀಷ್ನರು. ನಾವು ಕಂಡೀಷ್ನಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿ ತುಂಬ ಕೆಮಿಕಲೈಸ್ಡ್ ಆಗಿರುವಂಥ ಕಂಡೀಷ್ನರ್ನ ತೊಗೊಂಡು ಬಂದು ಬಳಸೋ ಬದಲು ಮನೆಯಲ್ಲೇ ಸಿಗುವಂಥ ಮೊಸರನ್ನ ಹಚ್ಚಿ ಕೂಡ ನಮ್ಮ ಕೂದಲನ್ನು ನಾವು ಕಂಡೀಷ್ನಿಂಗ್ ಮಾಡ್ಕೊಳ್ಬೋದು. ನಮಗೇನಾದರೂ ಡ್ರೈ ಫೀಸಿನೆಸ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಮೊಸರು ಹಚ್ಚೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಆ ಡ್ರೈನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ ಡ್ಯಾಂಡ್ರಫ್ ವಿರುದ್ಧ ಹೋರಾಡುವಂಥ ಶಕ್ತಿ ಕೂಡ ಇರುತ್ತೆ. ಸೊ ಮೊಸರನ್ನ ಉಪಯೋಗಿಸೋದ್ರಿಂದ ನಮ್ಮ ಕೂದಲು ಶೈನಿ ಆಗುತ್ತೆ, ಹಾಗೆ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ನಾನು ಇದರಲ್ಲಿ ನೆಕ್ಸ್ಟ್ ಹಾಕಿದ್ದು ನಿಂಬೆಹಣ್ಣು. ನಿಂಬೆಹಣ್ಣು ಉಪಯೋಗಿಸೋದ್ರಿಂದ ಡ್ಯಾಂಡ್ರಫ್ನ ಸಮಸ್ಯೆ ಕಡಿಮೆ ಆಗುತ್ತೆ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಾವು ಡೈರೆಕ್ಟ್ ನಿಂಬೆಹಣ್ಣ ಕೂದಲಿಗೆ ಬಳಸೋದ್ರಿಂದ ನಮಗೆ ವೈಟ್ ಹೇರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ನಾವು ಈ ಥರದ ಪ್ಯಾಕಲ್ಲಿ ಎಲ್ಲ ಹಾಕ್ಕೊಂಡು ಬಳಸೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು. ನಿಂಬೆಹಣ್ಣು ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಕ್ಯಾಲ್ಪ್ ಕ್ಲೀನ್ ಆಗುತ್ತೆ. ಇದರಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದಕ್ಕೇನ ಫಂಗಸ್ ಪ್ರಾಬ್ಲಮ್ ಇತ್ತು ಅಂತಂತಂದ್ರೂ ಕಡಿಮೆ ಮಾಡುತ್ತೆ, ನ್ಯಾಚುರಲ್ ಆಗಿ ನಮ್ಮ ಸ್ಕ್ಯಾಲ್ಪ್ನ ಕ್ಲೀನ್ ಮಾಡುತ್ತೆ. ಸೊ ನಿಂಬೆಹಣ್ಣು ಈ ಥರ ಪ್ಯಾಕ್ಸಲ್ಲೆಲ್ಲ ಹಾಕಿ ನೀವು ಉಪಯೋಗಿಸೋದ್ರಿಂದ ತುಂಬ ಲಾಭ ಇದೆ. ಹಾಗೆ ಡ್ಯಾಂಡ್ರಫ್
ಇದ್ದವರಂತೂ ಈ ತರ ಬಳಸೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಬಹಳ ಬೇಗ ಕಡಿಮೆ ಆಗುತ್ತೆ. ನಾನು ಇದರಲ್ಲಿ ನೆಕ್ಸ್ಟ್ ಹಾಕಿದ್ ಬಂದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನಿಮ್ಗೆಲ್ಲ ಗೊತ್ತು, ಕೊಬ್ಬರಿ ಎಣ್ಣೆಯಿಂದ ನಮ್ಮ ಕೂದಲು ಮಾಯಿಶ್ಚರ್ ಆಗಿ ಇಡುತ್ತೆ, ಹಾಗೆ ಡ್ಯಾಮೇಜ್ ಆಗೋದ್ರಿಂದ ತಡೆಗಟ್ಟುತ್ತೆ, ಹಾಗೆ ಕೂದಲು ಗ್ರೋತ್ ಮಾಡೋದಕ್ಕೆ ಬೂಸ್ಟ್ ಮಾಡುತ್ತೆ. ಈ ಹೇರ್ ಪ್ಯಾಕ್ನ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಇದರಲ್ಲಿ ಬಳಸಿರುವಂತ 4 ಐಟಮ್ ಅಲ್ಲಿ ಯಾವೊಂದು ಐಟಮ್ನ ಕೂಡ ನೀವು ಮಿಸ್ ಮಾಡಬಾರ್ದು. ಇದನ್ನ ನಾನು ಬಳಸ್ತಾ ಇರೋದು ಮುಖ್ಯವಾಗಿ ಡ್ಯಾಂಡ್ರಫ್ಗಾಗಿನೇ. ಸೊ ಅದಕ್ಕೆ ನಾನು ಇಲ್ಲಿ ಮಧ್ಯ ಮಧ್ಯ ಬೈತ್ಲು ಮಾಡಿ ನನ್ನ ಸ್ಕ್ಯಾಲ್ಪ್ ಪೋರ್ಷನ್ಗೆ ಹಚ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ತಲೆ ಫುಲ್ ಸ್ಕ್ಯಾಲ್ಪ್ ಪೋರ್ಷನ್ಗೆಲ್ಲ ಹಚ್ಕೊಂಡ ಮೇಲೆ ನೀವು ಕೂದಲಿಗೆ ಕೂಡ ಹಚ್ಕೊಳ್ಬಹುದು. ಕರ್ಪೂರ ಬಳಸಿದ್ರು ನಿಮ್ಗೆ ಇಲ್ಲಿ ಯಾವ್ದೇ ರೀತಿಯಾದಂತ ಸ್ಮೆಲ್ಲು ಎಲ್ಲ ಏನು ಬರಲ್ಲ. ಕರ್ಪೂರದ್ದು ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ, ಬಟ್ ಈ ಹೇರ್ ಪ್ಯಾಕ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದಂತ ಸ್ಮೆಲ್ಲು ಬರಲ್ಲ, ಇರಿಟೇಷನ್ ಕೂಡ ಆಗಲ್ಲ. ಈ ಒಂದು ಹೇರ್ ಪ್ಯಾಕ್ ನ ಹಚ್ಕೊಂಡು 1/2 ಗಂಟೆ ಆದ್ಮೇಲೆ ನಾವು ತಲೆ ಸ್ನಾನ ಮಾಡಬಹುದು. ರೆಗ್ಯುಲರ್ ಆಗಿ ಯಾವ ಶಾಂಪು ಹಚ್ತಾ ಇರ್ತೀವಿ ಅದೇ ಶಾಂಪುನ ಯೂಸ್ ಮಾಡಬಹುದು. ನಿಮ್ಮ ಶಾಂಪು ಯೂಸ್ ಮಾಡ್ತಾ ಇರೋದು ಮೈಲ್ಡ್ ಅಥವಾ ಹರ್ಬಲೈಸ್ಡ್ ಆಗಿರುವಂತ ಶಾಂಪುನ ಯೂಸ್ ಮಾಡಿದ್ರೆ ನಮ್ಮ ಕೂದಲಿಗೂ ಒಳ್ಳೇದು. ಸ್ವಲ್ಪ ಕೆಮಿಕಲ್ ಶಾಂಪೂಸ್ ನ ಅವಾಯ್ಡ್ ಮಾಡಿ. ಹಾಗೆ ಇದನ್ನ ನಾವು ವೀಕ್ಲಿ ಒನ್ಸ್ ಹಚ್ಬಹುದು, ಏನು ತೊಂದರೆ ಇಲ್ಲ. ಯಾರಾದ್ರೂ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತಂದ್ರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಹಚ್ಬಹುದು. ನಾನು ಉಪಯೋಗಿಸಿರೋದೆಲ್ಲ ಮನೇಲಿ ಸಿಗುವಂತದ್ದೇ, ಹಾಗೆ ನ್ಯಾಚುರಲ್ ಆಗಿರುವಂತದ್ದೇ, ಏನು ತೊಂದರೆ ಆಗೋದಿಲ್ಲ. ಈ ಒಂದು ಹೇರ್ ಪ್ಯಾಕ್ ನ ನೀವು ವಾರದಲ್ಲಿ ಒಮ್ಮೆ ಹಚ್ಕೊಳ್ಬಹುದು. ಇದನ್ನ 3-4 ಸರ್ತಿ ಬಳಸೋಷ್ಟರಲ್ಲಿ ನಿಮ್ಗೆ ಆಗ್ಲೇ ಇದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಡ್ಯಾಂಡ್ರಫ್ ಪ್ರಾಬ್ಲಮ್ ಕಡಿಮೆ ಆಗಿರುತ್ತೆ, ಹಾಗೆ ತಲೆ ತುರಿಕೆ ಪ್ರಾಬ್ಲಮ್ ಎಲ್ಲಾನು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಯಾವುದಾದ್ರೂ ಅಷ್ಟೇ, ಬರೋದು ತುಂಬಾ ಈಸಿ ಆದ್ರೆ ಹೋಗೋದು ಲೇಟು. ಸೊ ನಾವು ಈ ತರ ಒಂದು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾ ಇದ್ದಾಗ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಾವು ಬಳಸ್ತಾ ಬಳಸ್ತಾ ಬಂದಾಗೆಲ್ಲ ನಮ್ಗೆ ಒಂದು ಪರ್ಮನೆಂಟ್ ಆಗಿರುವಂತ ಸೊಲ್ಯೂಷನ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಈಸಿ ಟಿಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಾದ್ರೂ ಈ ಒಂದು ಡ್ಯಾಂಡ್ರಫ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ಅವರು ಕೂಡ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ಟಿಪ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.